ಎಲ್ಲರ ನೆಚ್ಚಿನ ಮುದ್ದಿನ ರ್ಯಾಶ್ ಕಣ್ಮಡಿ ರಾಕಿಂಗ್ ಸ್ಟಾರ್ ಯಶ್ ನನ್ನ ಒಂದು ಹಾಡನ್ನ ಇವತ್ತು ಬಿಡುಗಡೆ ಮಾಡ್ತಾರೆ. ಕೆರೆ ಏರಿ ಮ್ಯಾಲ್ ಬಂದು ಕುಳಿತುಕೊಂಡ ಹರಿಕೃಷ್ಣ ಸಂಗೀತ ಮುಗುಳ್ನಗೆ ಚಿತ್ರದ ಹಾಡು. ಇದು ದೊಡ್ಡ ಸ್ನೇಹ, ದೊಡ್ಡ ಕಿತಾಪತಿ ಸ್ನೇಹ ಬೇರೆ. ಸಲಾಂ ಸರ್ ಇದ್ದಾರೆ, ಸಲಾಂ ಸರ್ ಮಗ ಸರ್ ಇದ್ದಾರೆ, ಹರಿ ಇದ್ದಾರೆ. ದಯವಿಟ್ಟು ನಿನ್ನ ಅಮೃತ ಹಸ್ತದಿಂದ ಇದನ್ನ ಓಪನ್ ಮಾಡಬೇಕಾಗಿ ವಿನಂತಿ. ಮುಗುಳ್ನಗೆ ಜೊತೆಗೆ ಕೂತ್ಕೊಂಡು ನಾನು ಮಾತಾಡಬೇಕಾಗಿ ನಿನ್ನ ಮುಗುಳು ನಗೆ. ಮುಗುಳು ನಗೆ ಅನ್ನೋ ಟೈಟಲೇ ತುಂಬ ರಿಫ್ರೆಶಿಂಗ್ ಆಗಿದೆ. ಆ್ಯಂಡ್ ಐ ಥಿಂಕ್ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರಿಗೆ ದೊಡ್ಡ ಅಸೆಟ್ ಅಂದರೆ ಅವರ ನಗು. ಆ ಮುಗುಳು ನಗೆಯೊಂದಿಗೆ ಯೋಗರಾಜ್ ಭಟ್ ಅವರು, ಅವರು 10 ವರ್ಷದ ನಂತರ ಒಟ್ಟಿಗೆ ಸೇರ್ತಾ ಇದ್ದಾರೆ. ನನ್ನೊಬ್ಬನಿಗೆಲ್ಲ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕುತೂಹಲ ಇದೆ, ಇದು ಯಾವ ಥರದ ಸಿನಿಮಾ ಆಗುತ್ತೆ ಅಂತ. ನನಗೆ ಇವರೆಲ್ಲ ತುಂಬ ಆತ್ಮೀಯರಾಗಿರೋದ್ರಿಂದ ಈ ಹಾಡುಗಳು ನಡೀತಿದ್ದ ಫೇಸಿಂದ ಅಥವಾ ಬರೆದಾಗಲೇ ಯೋಗರಾಜ್ ಸರ್ ನನಗೆ ಯಾವಾಗಲೂ ಕಳಿಸ್ತಾ ಇರ್ತಾರೆ. ಸೊ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋ ಆಲ್ಬಮ್ ಇದು. ಸೊ ತುಂಬ ಚೆನ್ನಾಗಿ ಬಂದಿದೆ, ಎಸ್ಪೆಷಲಿ ಈ ಹಾಡು. ಅವ್ರನ್ನ ವಿಕಟ ಕವಿ ಅಂತಲೇ ನಾನು ಕರೆಯೋದು. ಆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಇದರಲ್ಲೂ ಕೂಡ ಅವ್ರ ತುಂಟತನ ಪ್ಲಸ್ ಅವರ ಅಂಗಿ ಬಿಚ್ಚಿ ಚಂದ್ರ ಕೂತ್ಕೊಂಡು ನಾನು ಒಂದು ಇಮ್ಯಾಜಿನೇಷನ್ನು. ಕನಸಲ್ಲಂತೂ ಏನೋ ಯಾರನ್ನೂ ನಾನು ಬಟ್ಟೆ ಬರೆ ಹಾಕೊಂಡು ನೋಡೇ ಇಲ್ಲ ಅನ್ನೋ ಲಿರಿಕ್ಗಳು. ನಾನಂತೂ ಯಾವತ್ತೂ ನೋಡಿಲ್ಲ ಯಾರ ಮೇಲೂ ಬಟ್ಟೆ ಬರೆ ಅಂತ. ಸೊ ತಪ್ಪಿಳ್ಕೊಬಿಡಿ ಅಂತ ಹೇಳ್ಕೊಬಿಡಿ. ಸೊ ಈ ಥರದ ತುಂಟುತನ ತುಂಬಿರುವಂಥ ಒಂದು ಸಾಂಗ್ ತುಂಬ ಇದಾಗಿದೆ. ಆ್ಯಂಡ್ ಇವತ್ತಿನ ಹೀರೋ ನಮ್ಮ ಹರಿ ಸರ್. ಸೊ ಒನ್ಸ್ ಅಗೇನ್ ಅವರ ಒಂದು ನನಗೆ ಯಾವಾಗಲೂ ಆಶ್ಚರ್ಯ ಆಗೋದೇನೆಂದರೆ ಹರಿ ಸರ್ ಮತ್ತೆ ಮತ್ತೆ ಹೊಸ ಥರದ ಏನೋ ಒಂದು ತರ್ತಾ ಇರ್ತಾರೆ. ಒಂದು ಅವ್ರ ಸಿಗ್ನೇಚರ್ ಸ್ಟೈಲ್ ಇದ್ದೇ ಇರುತ್ತೆ, ಬಟ್ ಎಟ್ ದ ಸೇಮ್ ಟೈಮ್ ಮ್ಯಾಸಿವ್ ಹಿಟ್ ಅಂತ ನಾವೇನು ಕರಿತೀವಿ, ಹಾಡುಗಳು ನುಗ್ಗಬೇಕು ಸೀದಾ ಎದೆಗೆ ಇಳಿಯುತ್ತೆ ಅಂತ ಒಂದು ಕೆಪ್ಯಾಸಿಟಿ ಇರುವಂಥ ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಇವ್ರ ಕಾಂಬಿನೇಷನ್ ಬಗ್ಗೆ ಹೇಳೋಂಗಿಲ್ಲ. ಇವತ್ತು FM ಆಗಲಿ, ಟಿ ವಿ ಹಾಕಲಿ ಎಲ್ಲೋದ್ರೂ ಇವ್ರದ್ದೇ ಆರ್ಭಟ ಇನ್ನೂ ನಡೀತಾನೆ ಇರುತ್ತೆ. ಸೊ ಅಷ್ಟು ಒಂದು ಇಂಡಸ್ಟ್ರಿಗೆ ಒಂದು ಮ್ಯೂಸಿಕ್ನ ಒಂದು ಇಂಡಸ್ಟ್ರಿಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿರುವಂಥ ಇಬ್ಬರು ದಿಗ್ಗಜರು ಅವ್ರು ಸೇರಿದ್ದಾರೆ. ಸಲಾಮ್ ಅವರು ನನಗೆ ಹಳೆ ಸ್ನೇಹಿತರು. ಸೊ ಫಸ್ಟ್ ಟೈಮ್ ಅವರು ಈ ಸಿನಿಮಾ ಇವರೆಲ್ಲರೂ ಶೇರ್ ಮಾಡ್ತಾ ಇದ್ದಾರೆ. ಒಳ್ಳೆಯದಲ್ಲಿ ಗಣೇಶ್ ಐ ಥಿಂಕ್ ಮುಂಗಾರು ಮಳೆ ಏನು ಮ್ಯಾಜಿಕ್ ಕ್ರಿಯೇಟ್ ಮಾಡಿತ್ತು ಆ ಮ್ಯಾಜಿಕ್ ಮತ್ತೆ ಇವರಿಬ್ಬರು ಸೇರಿ ಕ್ರಿಯೇಟ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಗಣಪನೂ ಅಷ್ಟೇ, ನನ್ನ ಇದು ಈ ಸಿನಿಮಾ ನೋಡಿದಾಗ ಹೇರ್ ಕಟ್ ಆಗ್ಬೋದು, ಐ ಥಿಂಕ್ ತುಂಬ ದೊಡ್ಡ ಹಿಟ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಆಲ್ಬಮ್ಮು ದೊಡ್ಡ ಹಿಟ್ ಆಗಲಿ, ಸಿನಿಮಾನೂ ದೊಡ್ಡ ಹಿಟ್ ಆಗಲಿ, ನಾನು ನೋಡೋದಕ್ಕೆ ಕಾಯ್ತಾ ಇದ್ದೀನಿ, ನೀವು ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಇನ್ಯಾರ ಬಗ್ಗೆ ಬಿಟ್ಟು ಅಂದರೆ